नमस्कार ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಪಾಡ್ಕಾಸ್ಟ್. ಸೊ ಇವತ್ತಿನ ಒಂದು ಪಾಡ್ಕಾಸ್ಟ್ ನಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದ್ರೆ, ಹಾರ್ಟ್ ಬ್ರೇಕ್ ಅಂದ್ರೆ ನೀವು ಒಬ್ಬ ವ್ಯಕ್ತಿ ವಿಚಾರವಾಗಿ ತುಂಬಾ ನೊಂದಿರಬಹುದು, ಹಾಗೂ ಅವ್ರು ನಿಮ್ಮ ಲೈಫ್ ನಲ್ಲಿ ಈಗ ಪ್ರೆಸೆಂಟ್ ಇಲ್ಲದೇ ಇರಬಹುದು, ಮತ್ತು ಈ ಒಂದು ವಿಚಾರದಿಂದ ಹೇಗೆ ಆಚೆ ಬರೋದು, ಏನ್ ಮಾಡ್ಬೇಕಾಗತ್ತೆ, ಹಾಗೂ ಯಾವ ಥರದ ಸ್ಟೆಪ್ಸ್ ತಗೋಬೇಕಾಗತ್ತೆ. ಈಗ ಎಷ್ಟೋ ಕಾರಣಗಳಿಂದ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ, ವರ್ಕ್ ಆಗಲ್ಲ, ಎಲ್ಲನೂ ನಾವು ಅಂದ್ಕೊಂಡ ಹಾಗೆ ಆಗೋದಿಲ್ಲ. ಸ್ಪೆಷಲ್ ಆಗಿ ರಿಲೇಶನ್ಶಿಪ್, ಒಂದು ಸಂಬಂಧ ಅಂತ ಬಂದಾಗ ನಾವು ಅಂದ್ಕೊಂಡ ಹಾಗೆ ಹೋಗೋದಿಲ್ಲ, ಯಾಕಂದರೆ ಅದು ಇಬ್ಬರ ಎಫರ್ಟ್ಸ್ ಆಗಿರುತ್ತೆ. ಇಬ್ಬರು ಆ ಒಂದು ರಿಲೇಶನ್ಶಿಪ್ಗೆ ಹಾಕಬೇಕಾಗತ್ತೆ ಎಫರ್ಟ್ಸ್ನ. ಸೊ ಹಾಗೆ ಆಗ್ತಾ ಇಲ್ಲ ಅಂದಾಗ ಏನಾಗುತ್ತೆ, ವರ್ಕ್ ಆಗಲ್ಲ, ಯಾಕಂದರೆ ನೀವೇ ಲೈಕ್ ನಿಮ್ಮ 100% ಹಾಕಿ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ಅಷ್ಟು ಬೆಸ್ಟ್ ಎಫರ್ಟ್ಸ್ ಹಾಕಲಿಲ್ಲ ಅಂದರೆ, 10% ಎಫರ್ಟ್ ಹಾಕಿ ಅಥವಾ 20% ಎಫರ್ಟ್ ಹಾಕಿದರೂ ಕೂಡ ಒಂದಲ್ಲ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗೇ ಆಗುತ್ತೆ. ಅಂದರೆ ಒಂದಿನ ಒಂದು ಕನ್ಕ್ಲೂಷನ್ಗೆ ಬಂದೇ ಬಿಡ್ತೀರಾ ಅಂದರೆ ಇದು ಆಗೋದಿಲ್ಲ, ನೀವು ಸ್ಟ್ರೆಸ್ ಅನುಭವಿಸ್ತಿರ್ತೀರ. ಯಾಕಂದರೆ ಈಗ ನೀವು ಏನಕ್ಕೆ ಇನ್ವೆಸ್ಟ್ ಮಾಡಿದ್ರು ಕೂಡ ಪ್ರಾಕ್ಟಿಕಲಿ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಅಂದರೆ ವಾಪಸ್ ಏನು ಬರುತ್ತೆ, ಅದು ಹ್ಯೂಮನ್ ನೇಚರ್, ಮನುಷ್ಯನ ಗುಣನೇ ಹಾಗೆ. ನಾವು ಈ ಥರ ಇದಕ್ಕೆ ಈಗ ಒಂದು ಗಿಡನ ನೆಟ್ಟಿದ್ರು ಕೂಡ ನೀವು ಆ ಗಿಡ ಬೆಳೆದು ಅಂದವಾಗಿ ಕಾಣುತ್ತಾ, ಅಥವಾ ಗಿಡದಿಂದ ನಂಗೆ ಹೂವು ಸಿಗುತ್ತಾ, ಅಥವಾ ಈ ಗಿಡದಿಂದ ನನಗೆ ನೆರಳು ಸಿಗುತ್ತಾ, ಹೀಗೆ ಏನೋ ಒಂದು ಆಸೆ ಕನಸನ್ನು ಇಟ್ಕೊಂಡೇ ಆ ಗಿಡನ ನೀವು ನೋಡ್ಕೊಳ್ತಿರ್ತೀರ. ಸೊ ಹಾಗೆ ಒಂದು ರಿಲೇಷನ್ಶಿಪ್ ಕೂಡ, ನೀವು ನನ್ನ ಸಂಗಾತಿ ನನ್ನ ಜೊತೆ ಇದ್ದಾರೆ ಅಂದರೆ ನನಗೆ ಖುಷಿ ಸಿಗುತ್ತೆ, ಅವರಿಂದ ನನಗೆ ಏನೋ ಒಂದು ಒಂದು ನೆಮ್ಮದಿ ಸಿಗುತ್ತೆ, ಒಂದೊಳ್ಳೆ ಜೀವನ ಕಟ್ಕೋಬೋದು, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಅಲ್ವಾ. ಬಟ್ ನೀವು ಅಂದ್ಕೊಂಡು ಹಾಗೆ ಅದು ನಡೀತಾ ಇಲ್ಲ, ನೀವು ಅಂದ್ಕೊಂಡು ಹಾಗೆ ಇಬ್ಬರು ಒಂದೇ ವಿಚಾರದಲ್ಲಿ ತೊಡಗಿಲ್ಲ ಅಂದಾಗ ಒಂದು ಹಾರ್ಟ್ ಬ್ರೇಕ್ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಫರ್ಟ್ಸ್ ಹಾಕಿ, ನೀವು ಎಫರ್ಟ್ಸ್ ಹಾಕಿ, ನೀವೆಲ್ಲ ರೀತಿಯಾದ ಶ್ರಮನೂ ಪ್ರೀತಿನೂ ಆ ಒಂದು ರಿಲೇಶನ್ಶಿಪ್ಗೆ ಕೊಟ್ಟು ಕೂಡ ನಿಮಗೆ ಒಂದು ಹಾರ್ಟ್ ಬ್ರೇಕಿಂಗ್ ಎಕ್ಸ್ಪೀರಿಯನ್ಸ್ ಬಂತು ಅಂದಾಗ ಹೇಗದನ್ನು ತಗೊಳ್ಳೋದು. ಈಗ ನನಗೆ ಕೆಲವೇ ದಿನಗಳ ಹಿಂದೆ ಒಬ್ಬ ಕ್ಲೈಂಟ್ ಕಾಲ್ ಮಾಡಿದರು. ಅವ್ರೇನು ಹೇಳ್ತಾ ಇದ್ರು ಅಂದರೆ, ನಾನೊಬ್ಬ ವ್ಯಕ್ತಿನ ತುಂಬ ಇಷ್ಟಪಟ್ಟಿದ್ದೆ, ಅವ್ರು ನನ್ನ ಜೊತೆ ಇರ್ತಾರೆ ಹಾಗೂ ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ ಮುಂದೆ ಅನ್ನುವಂಥ ಆಸೆ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ, ಅವರು ನನ್ನನ್ನು ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲು ಹಾಗಿರಲಿಲ್ಲ, ಹೌದು ಚೇಂಜ್ ಆಗಿದ್ದಾರೆ ಅಂತ ಅನಿಸ್ತು. ಚೇಂಜ್ ಆಗಿದ್ದಾರಲ್ಲ ಅನ್ನುವಂಥ ಒಂದು ಆತಂಕದಲ್ಲಿ ನಾನು ಅವ್ರಿಗೆ ಅತಿಯಾದ ಅಟೆನ್ಷನ್ ಕೊಡ್ತಾ ಇದ್ದೆ. ಅತಿಯಾದ ಅಟೆನ್ಷನ್ ಕೊಟ್ಟಿದ್ದು ಅವರಿಗೆ ಇರುಸು ಮುರುಸು ಕಿರಿಕಿರಿ ಆಯಿತು ಅಂತ ಅವ್ರು ಹೇಳಿದ್ರು. ಅದಾದ ನಂತರ ನನಗೆ ಇನ್ಸೆಕ್ಯೂರಿಟಿ ಅಂದರೆ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನುವಂಥ ಭಯನೇ ಜಾಸ್ತಿ ಆಯಿತು. ಈ ಒಂದು ವಿಚಾರದಲ್ಲಿ ನಾನು ಯೋಚನೆ ಮಾಡಿ ಮಾಡಿ, ಹಾಗೂ ನೆಗೆಟಿವಿಟಿ ಒಂದು ಈ ರಿಲೇಷನ್ಶಿಪ್ನಲ್ಲಿ ಜಾಸ್ತಿ ನೆಗೆಟಿವಿಟಿನೇ ಕಾಣ್ತಾ ಬಂತು ಹೋಗ್ತಾ ಹೋಗ್ತಾ. ಕೊನೆಗೆ ಅವ್ರು ಇನ್ನೊಬ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಮದುವೆನೂ ಇನ್ನೇನು ಆಗೇ ಹೋಗುತ್ತೆ. ಅದು ನನಗೆ ಅವ್ರು ಹೇಳೇ ಇಲ್ಲ, ನನಗೆ ಆಮೇಲೆ ಗೊತ್ತಾಯಿತು ಹಿಂಗೆ ಅವ್ರು ಮಾಡ್ತಾ ಇದ್ದಾರೆ ಅಂತ. ಅಂದರೆ ಈ ವ್ಯಕ್ತಿ ಅವ್ರಿಗೆ ಹೇಳೂ ಇರಲಿಲ್ಲ ನಾನು ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದೀನಿ ಅಂತ. ಸೊ ದಿಸ್ ಇಸ್ ಅ ಹಾರ್ಟ್ ಬ್ರೇಕ್ ಎಕ್ಸ್ಪೀರಿಯನ್ಸ್. ನನಗೆ ಕಾಲ್ ಮಾಡಿರುವಂಥ ಕ್ಲೈಂಟ್ ಇದನ್ನು ಹೇಳ್ಕೊಂಡಿತ್ತು. ಸೊ ಅವರು ಹೌದು, ಇದೊಂದು ಪೇನ್ಫುಲ್ ವಿಚಾರ ಅಲ್ವಾ, ಯಾರನ್ನೋ ನೀವು ಪ್ರೀತಿಯಿಂದ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಿರ್ತೀರ, ಆ ವ್ಯಕ್ತಿ ಈ ರೀತಿಯಾಗಿ ಇಗ್ನೋರ್ ಮಾಡೋದೇ ಆಗಿರಲಿ, ಈ ರೀತಿಯಾಗಿ ಇಲ್ ಟ್ರೀಟ್ ಮಾಡೋದಾಗಲಿ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮಗೆ ಇದನ್ನು ಸ್ವೀಕರಿಸೋಕೆ ಆಗೋದಿಲ್ಲ, ಇಟ್ಸ್ ಹ್ಯೂಮನ್ ನೇಚರ್. ಸೊ ಈಗೇನಾಗುತ್ತೆ ಅಂದರೆ, ಎಷ್ಟೋ ಕ್ವೆಶನ್ಸ್ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅಂದರೆ ನನ್ನಲ್ಲಿ ಏನಾದರೂ ಕೊರತೆ ಇತ್ತ, ಅಥವಾ ನನ್ನಲ್ಲಿ ಏನಾದರೂ ತಪ್ಪಿತ್ತ, ನಾನೇನಾದರೂ ಹಾಳು ಮಾಡೋದನ್ನ ರಿಲೇಷನ್ಶಿಪ್ನ, ಅಥವಾ ನನ್ನ ಎಫರ್ಟ್ಸೇ ಸರಿ ಇರಲಿಲ್ವಾ, ಅವ್ರನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ವಾ. ಯಾಕಂದರೆ ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನ ಅವರು ಚೂಸ್ ಮಾಡಿದ್ರು, ಇನ್ನೊಬ್ಬರನ್ನ ಮದುವೆ ಮಾಡಿಕೊಂಡ್ರು. ಸೊ ಇದ್ಯಾಕೆ ಹೀಗಾಯಿತು, ಈ ಥರ ಎಷ್ಟು ಪ್ರಶ್ನೆಗಳು ನಿಮ್ಮನ್ನು ಒಂದು ರೀತಿಯಾಗಿ ಗೊಂದಲಕ್ಕೂ ದೂರ್ತಾ ಇರುತ್ತೆ, ಹಾಗೂ
ನಿಮಗೆ ನಿದ್ದೆ ಬರದೇ ಇರೋದು, ಊಟ ಸೇರದೇ ಇರೋದು, ತುಂಬ ಲೆಥಾರ್ಜಿಕ್ ಆಗಿರ್ತೀರ, ಅಂದರೆ ಯಾರು ಬೇಡ ಅನ್ಸುತ್ತೆ ನಿಮಗೆ, ಮತ್ತೆ ಯಾರ ಜೊತೆಗೆ ಎಷ್ಟೇ ಒಳ್ಳೆ ಜನರು ನಿಮ್ಮ ಜೊತೆ ಇದ್ರೂ ಕೂಡ ಅವರ ಲೈಕ್ ಅವರ ಸಪೋರ್ಟ್ ನಿಮಗೆ ಬೇಕು ಅನ್ನಿಸ್ತಿರಲ್ಲ, ಒಂಟಿಯಾಗಿರ್ಬೇಕು ಅನ್ಸುತ್ತೆ, ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇರಲ್ಲ, ಈ ಥರ ಎಷ್ಟೋ ಪ್ರಾಬ್ಲಮ್ಸ್ನ ನೀವು ಈ ಹಾರ್ಟ್ ಬ್ರೇಕ್ ಮಾನಸಿಕ ನೋವು ನೀವೇನು ಅನುಭವಿಸ್ತೀರ, ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಇದೆಲ್ಲ. ಯಾಕಂದರೆ ನಿಮ್ಗೆ ಇವಾಗ ರಿಯಾಲಿಟಿ ಏನಂದರೆ ಗೊತ್ತಿರುತ್ತೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಲ್ಲ ಅಲ್ವಾ, ಅವ್ರು ಬರೋದೇ ಇಲ್ಲ ಅನ್ನುವಂಥ ಒಂದು ರಿಯಾಲಿಟಿ ನಿಮಗೆ ಗೊತ್ತಿದ್ರೂ ಕೂಡ ಆದರೆ ಆ ಒಂದು ವಿಚಾರದಿಂದ ಆಚೆ ಬರೋಕ್ಕೆ ತುಂಬ ಕಷ್ಟಪಡ್ತಿರ್ತೀರ. ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೀನಿ ಇದರಿಂದ ಹೇಗೆ ಆಚೆ ಬರೋದು, ಹಾಗೂ ನಿಮ್ಮನ್ನು ನೀವು ಹೇಗೆ ಹೇಗೆ ಒಂದೊಳ್ಳೆ ಲೈಫ್ನ ಕ್ರಿಯೇಟ್ ಮಾಡೋದು, ಒಂದೊಳ್ಳೆ ಗೋಲ್ನ ಮುಂದುವರಿಸ್ಕೊಂಡು ನಿಮ್ಮ ಲೈಫ್ ಗೋಲ್ಸ್ನ ಸೆಟ್ ಮಾಡ್ಕೊಂಡು ಹೋಗೋದು, ಈ ಎಲ್ಲ ಎಲ್ಲ ವಿಚಾರದ ಬಗ್ಗೆ ನಾನು ನಿಮಗೆ ಹೇಳ್ತಾ ಬರ್ತೇನೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಇದು ಪಾಡ್ಕಾಸ್ಟ್ ಆಗಿದೆ ಅಂದರೆ ಜಸ್ಟ್ ನನ್ನ ಆಡಿಯೋ ವಾಯ್ಸ್ ಮಾತ್ರ ಕೇಳಿಸುತ್ತೆ, ಹಾಗೂ ಲೆಂತಿ ಆಗಿರುತ್ತೆ ಅಂದರೆ ತುಂಬ ಹೊತ್ತು ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ನೀವು ಇಯರ್ಫೋನ್ಸ್ನ ಬಳಸಿದ್ರೆ ಎಫೆಕ್ಟಿವ್ ಆಗಿರುತ್ತೆ, ಅಂದರೆ ನಮಗಿದೆಲ್ಲ ಗೊತ್ತಿರುತ್ತೆ, ನಾನು ನಿಮ್ಗೆ ಏನೇ ಹೇಳ್ತಿದ್ರು ಕೂಡ ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ, ಆದರೆ ಇನ್ನೊಂದ್ಸಲ ಆ ವಿಷಯವನ್ನು ನಾವು ಮತ್ತೆ ಕೇಳಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಆ ಒಂದು ವಿಷಯವನ್ನು ಸೀರಿಯಸ್ ಆಗಿ ತಗೊಂಡು ಸ್ಟೆಪ್ಸ್ನ ಆ್ಯಕ್ಷನ್ಸ್ನ ನಮ್ಮ ಲೈಫ್ನಲ್ಲಿ ನಾವು ಹಾಕ್ತಾ ಬರ್ತೇವೆ. ಆ ಒಂದು ವಿಚಾರದ ಕುರಿತಾಗಿಯೇ ನಾನು ಈ ಒಂದು ಪಾಡ್ಕಾಸ್ಟ್ ಮಾಡ್ತಿರೋದು. ನೀವು ಯಾವಾಗ ಇದನ್ನು ಸೀರಿಯಸ್ ಆಗಿ ತಗೊಳ್ತೀರಾ, ನೀವು ಎಫರ್ಟ್ಸ್ ಹಾಕ್ತೀರಾ, ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಆಸೆ ಬರುತ್ತೆ. ಓಕೆ, ಇವಾಗ ನಿಮ್ಮ ನಿಮ್ಮ ಒಂದು ಕಂಡೀಷನ್ ಏನಾಗಿದೆ, ಹಾರ್ಟ್ ಬ್ರೇಕ್ ಸಿಚುವೇಶನ್ ಆಗಿದೆ ಅಂದರೆ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇಲ್ಲ, ಇದನ್ನು ಹೇಗೆ ಸ್ವೀಕರಿಸೋದು ಹಾಗೂ ಇದರಿಂದ ಹೇಗೆ ಆಚೆ ಬರೋದು, ಈ ಒಂದು ಪ್ರಾಕ್ಟಿಕಲ್ ವಿಚಾರವನ್ನು ಮೈಂಡಿಗೆ ಹೇಗೆ ತಲುಪಿಸೋದು ಇದೆಲ್ಲ ಅಲ್ವಾ. ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ಅಂದರೆ ಇದನ್ನು ಸ್ವೀಕರಿಸುವುದು. ಇದು ಲೈಫ್ ಲಾಂಗ್ ಇರಲ್ಲ. ನೀವು ಇವಾಗ ಏನೋ ಒಂದು ನೋವು ಅನುಭವಿಸ್ತಿದ್ದೀರಾ, ಒಂದು ಬ್ಯಾಡ್ ಬ್ರೇಕಪ್ ಆಗಿರ್ಬೋದು, ಒಂದು ಫಾಲ್ಸ್ ಹೋಪ್ ಕೊಟ್ಟಿರ್ಬೋದು ಆ ವ್ಯಕ್ತಿ ನಿಮಗೆ, ಏನೋ ಕಾರಣಗಳಿಂದ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ಅಲ್ವಾ. ಸೊ ಈಗೇನಾಗುತ್ತೆ ಅಂದರೆ ನೀವು ಅಲಾವ್ ಮಾಡಬೇಕಾಗತ್ತೆ, ಹೌದು ಈ ಥರದೊಂದು ಘಟನೆ ನನ್ನ ಲೈಫಲ್ಲಿ ನಡೀತು, ಈ ಥರ ಒಂದು ಡಿಸಪಾಯಿಂಟ್ಮೆಂಟ್ ನಾನು ಅನುಭವಿಸ್ತಾ ಇದ್ದೀನಿ, ಹಾಗೂ ಹೀಗೆಲ್ಲ ಆಗಿರೋದು ಎಲ್ರಿಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಈ ಹಾರ್ಟ್ ಬ್ರೇಕ್ ಅನ್ನೋದು ಮನುಷ್ಯನ ಲೈಫ್ನಲ್ಲಿ ಎಷ್ಟೋ ಬಾರಿ ಆಗುತ್ತೆ, ಎಷ್ಟೋ ವಿಷಯಗಳಿಗಾಗತ್ತೆ. ಸೊ ಇದು ಒಂದು ವಿಚಾರ ಎಲ್ಲರ ಲೈಫಲ್ಲೂ ಆಗುತ್ತೆ, ಹಾಗೂ ನನ್ನ ಲೈಫ್ನಲ್ಲೂ ಆಗಿದೆ ಅನ್ನುವಂಥ ಆಕ್ಸೆಪ್ಟೆನ್ಸ್ಗೆ ಬರಬೇಕು. ನನಗೆ ಯಾಕಾಯಿತು ಅನ್ನುವಂಥ ಕ್ವೆಶನ್ ಮಾಡ್ಕೊಳ್ಳೋದ್ರ ಬದಲಾಗಿ ನನಗೆ ಹೀಗೆ ಆಗಿದೆ, ಹೌದು ನೋವಾಗ್ತಾ ಇದೆ, ಹೌದು ಇವಾಗ ನೀವು ಬಿದ್ದಿರ್ತೀರಾ ಅಲ್ವಾ, ಬಿದ್ದಿರ್ತೀರಾ ಅವಾಗ ಗಾಯ ಆಗುತ್ತೆ, ಮಂಡಿಗೆ ನೀವು ಬಿದ್ದಾಗ ಮಂಡಿಗೇಟಾಗುತ್ತೆ, ಗಾಯ ಆಗುತ್ತೆ, ಅವಾಗ ನೀವು ಅದನ್ನು ಅಯ್ಯೋ ನನಗೆ ಗಾಯನೇ ಆಗಿಲ್ಲ, ನಂಗೆ ನೋವೇ ಆಗಿಲ್ಲ ಅಂತ ನೀವು ಇಗ್ನೋರ್ ಮಾಡಿದಷ್ಟು ಆ ಗಾಯ ಜಾಸ್ತಿ ಆಗುತ್ತೆ. ಅಂದರೆ ನಿಮಗೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಅದಕ್ಕೇನೋ ಔಷಧಿ ಏನೋ ಹಚ್ಚಿಲ್ಲ ಅಂದರೆ ವಾಸಿ ಆಗುತ್ತೆ, ಆದರೆ ತುಂಬ ಟೈಮ್ ತೊಗೋಬೋದು. ಆದರೆ ನೀವು ಓಕೆ ನಾನು ಬಿದ್ದಿದ್ದೀನಿ, ಇಲ್ಲಿ ಏಟಾಗಿದೆ, ಗಾಯ ಆಗಿದೆ, ಹಾಗೂ ಬ್ಲಡ್ ಬರ್ತಾ ಇದೆ, ಇದಕ್ಕೆ ನಾನು ಏನಾದರೂ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಏನಾದರೂ ಕೊಡಬೇಕು ಅಂತ ನೀವು ಆಗಲೇ ಒಂದು ಸ್ವಲ್ಪ ಬ್ಯಾಂಡೇಡ್ ಹಾಕೋದು ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಹೀಲ್ ಬೇಗ ಆಗುತ್ತೆ. ಸೊ ಪಾಯಿಂಟ್ ನಂಬರ್ ಒನ್ ಏನು ಹೇಳ್ತಾ ಇದ್ದೀನಿ ಅಂದರೆ ಆಕ್ಸೆಪ್ಟ್ ಮಾಡಿ, ಸ್ವೀಕರಿಸಿ, ಈಗ ಆಗಿದೆ, ನೋವಾಗಿದೆ, ಬೇಜಾರಾಗಿದೆ, ಹೌದು ಈ ಥರ ಎಲ್ಲ ನನಗೆ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ಸೊ ಅಂಡರ್ಸ್ಟ್ಯಾಂಡ್, ನಿಮಗೆ ನೀವೇ ತುಂಬ ರೂಡ್ ಆ್ಯಂಡ್ ಹಾರ್ಶ್ ಆಗಿರೋ ಅವಶ್ಯಕತೆ ಇಲ್ಲ ಈ ವಿಚಾರವಾಗಿ ಆಯಿತು ಅಂತ ನೀವು ಫಸ್ಟ್ ಆ ಒಂದು ವಿಚಾರಕ್ಕೆ ಬನ್ನಿ. ಎರಡನೇ ಸ್ಟೆಪ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ನಿಮಗೇನೆ ಪರ್ಮಿಷನ್ ಕೊಡಬೇಕಾಗುತ್ತೆ, ಹೌದು ನಾನು ಈ ನೋವು ಅನುಭವಿಸ್ತಿದ್ದೀನಲ್ಲ, ಈ ನೋವು ಅನುಭವಿಸುವುದಕ್ಕೆ ನಾನು ಪರ್ಮಿಟ್ ಮಾಡ್ತಾ ಇದ್ದೀನಿ, ಅಂದರೆ ನಾನು ಅಲಾವ್ ಮಾಡ್ತಾ ಇದ್ದೀನಿ, ನಾನು ಈ ಒಂದು ನೋವನ್ನು ಅನುಭವಿಸ್ತೀನಿ. ಫಸ್ಟು ಸ್ವೀಕರಿಸಿ, ಓಕೆ, ಆಮೇಲೆ ಅನುಭವಿಸಿ, ಹೌದು ಈ ಒಂದು ಬೇಜಾರನ್ನ ಡಿಸ್ಟ್ರಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಜಸ್ಟ್ ಬಿ ವಿತ್ ದ ಫೀಲಿಂಗ್ ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ನಾವು ಖುಷಿ ಖುಷಿಯಾದಾಗ ಏನಾಗುತ್ತೆ, ಕುಣಿತೀವಿ,
ಎಕ್ಸ್ಪ್ರೆಸ್ ಮಾಡ್ತೀವಿ, ಜನರ ಜೊತೆ ಶೇರ್ ಮಾಡ್ಕೊಳ್ತೀವಿ, ಇದೆಲ್ಲ ಮಾಡ್ತೀವಿ. ಅದೇ ದುಃಖ ಆದಾಗ ಏನಾಗುತ್ತೆ, ಅಯ್ಯೋ ನನಗೆ ಬೇಜಾರು ಮಾಡ್ಕೊಳಕ್ ಇಷ್ಟ ಇಲ್ಲ, ನಂಗೆ ಪೇಯ್ನ್ ಆಗ್ತಾ ಇದೆ. ನೀವು ಎಷ್ಟು ಪೇಯ್ನನ್ನ ಇಗ್ನೋರ್ ಮಾಡ್ತೀರಾ ಹಾಗೂ ಅದನ್ನ ಆಗೇ ಇಲ್ಲ ಅಂತ ಅದನ್ನ ನೀವು ರಿಜೆಕ್ಟ್ ಮಾಡ್ತೀರಾ, ಅದು ನಿಮ್ಗಿನ್ನ ದೊಡ್ಡ ಶತ್ರುವಾಗಿ ನಿಮ್ ಲೈಫಿಗೆ ವಾಪಸ್ ಬರುತ್ತೆ. ಸೊ ನಿಮ್ಗೆ ಅಳಬೇಕು ಅನಿಸ್ತಾ ಇದೆಯಾ, ಅಥವಾ ಏನೇ ಆಗಿರ್ಲಿ ಇರಿಟೇಟ್ ಆಗ್ತಾ ಇದೆಯಾ, ಕೋಪ ಬರ್ತಾ ಇದೆಯಾ, ಜಸ್ಟ್ ಬಿ ವಿತ್ ದಟ್. ಓಕೆ, ನಮ್ನೆಸ್ನ ಕ್ರಿಯೇಟ್ ಮಾಡ್ಕೋಬೇಡಿ. ಹಾಗೂ ಈ ಒಂದು ಫೀಲಿಂಗ್ ಟೆಂಪರವರಿ, ಇದು ಪರ್ಮನೆಂಟ್ ಅಲ್ಲ ಅಂತ ಕೂಡ ನಿಮ್ಮ ಮನಸ್ಸಿಗೆ ನೀವು ಹೇಳಬೇಕಾಗತ್ತೆ. ಮನಸ್ಸಿಗೆ ಹೇಳೋದು ಬಹಳ ಮುಖ್ಯ ಆಗತ್ತೆ. ಓಕೆ, ಮೂರನೇ ವಿಚಾರ ಏನಂದ್ರೆ ಅಳುವುದು. ಅಳೋದು ಮುಖ್ಯ ಅಂದ್ರೆ ಈಗ ಎಷ್ಟೋ ಜನ 3-4 ವರ್ಷದಿಂದ ಒಂದು ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ, ಅವ್ರನ್ನೇ ಮದುವೆ ಆಗ್ತೀನಿ ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಹೀಗೆ ಕನಸುಗಳನ್ನ, ಏಮ್ಸ್, ಗೋಲ್ಸ್ನೆಲ್ಲ ಕಟ್ಕೊಂಡಿರ್ತಾರೆ ಆ ವ್ಯಕ್ತಿ ಜೊತೆ. ಸಡನ್ ಆಗಿ ಅವ್ರು ನಿಮ್ಮ ಲೈಫಲ್ಲಿ ಇಲ್ಲ, ಅಷ್ಟೇ ಮುಗೀತು ಅಂತ ಆದಾಗ ನಿಮಗೆ ಅಳೋದು ಹಾಗೂ ಒಂಥರ ದುಃಖ ಒಂದು ರೀತಿಯಾಗಿ ನಿಮ್ಮನ್ನು ಒಳಗಡೆ ತಿಂತಾ ಇರುತ್ತೆ. ಆ ಒಂದು ಪೇನನ್ನು ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೂ ಆಗ್ತಾ ಇರೋಲ್ಲ. ಬಟ್ ಅಳಬೇಕಾಗತ್ತೆ, ನಿಮ್ಗೆ ಅಳಬೇಕು ಅನಿಸ್ತಾ ಇದೆ, ನಿಮ್ಗೆ ಅಳು ಬರ್ತಾ ಇದೆ, ಯಾರ ಹತ್ರನೂ ಹೇಳ್ಕೊತಿರ್ತೀರ ನೀವು. ಕೌನ್ಸಿಲಿಂಗ್ ಹೋಗಿ ಅಂತಲೇ ನಿಮ್ಗೆ ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ, ಕೌನ್ಸಿಲಿಂಗ್ಗೆ ಹೋಗಿ ಮಾತಾಡಿ ಒಬ್ರ ಜೊತೆ. ಈಗ ನೀವು ಎಲ್ರ ಜೊತೆನೂ ಡಂಗುರ ಸಾರಿಸ್ಕೊಂಡು ಎಲ್ರ ಜೊತೆನೂ ಈ ಒಂದು ಪ್ರಾಬ್ಲಮ್ನ ಹೇಳ್ಕೊಂಡ್ರೆ ಏನಾಗುತ್ತೆ, ಜನ ನಿಮ್ಮನ್ನು ಆಡ್ಕೋಬಹುದು, ನಗ್ಬೋದು. ಯಾಕಂದ್ರೆ ಜನಕ್ಕೆ ನೀವೇನು ಎಲ್ಲರೂ ನಿಮ್ಮನ್ನ ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಇರೋದಿಲ್ಲ. ಅವ್ರು ಗೇಲಿ ಮಾಡ್ಬೋದು, ನಿಮ್ಮನ್ನ ತಳ್ಳಬಹುದು, ಇನ್ನ ಬೇಜಾರಿಗೆ ತಳ್ಳಬಹುದು. ಸೊ ನೀವು ಯಾವ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ, ನೀವು ಟ್ರಸ್ಟ್ ಮಾಡುವಂಥ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಳ್ಳುವಾಗ ಆ ವ್ಯಕ್ತಿ ನಿಮಗೆ ಒಳ್ಳೆಯ ಲಿಸ್ನರ್ ಆಗಿರ್ಬೇಕಾಗತ್ತೆ. ಆ್ಯಂಡ್ ನಾನು ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತೀನಿ ಈ ಟೈಮ್ನಲ್ಲಿ, ಕೌನ್ಸಿಲಿಂಗ್ ತಗೊಳ್ಳಿ ಅಂತ ಹೇಳೋದೆ ಅದಕ್ಕೆ. ನಿಮಗೆ ಆ ಟೈಮ್ನಲ್ಲಿ ಅಳಬೇಕು ಅನಿಸ್ತಾ ಇದೆ ಅಂದರೆ ಡೋಂಟ್ ಕಂಟ್ರೋಲ್ ಯುವರ್ ಸೆಲ್ಫ್. ಆ ಒಂದು ನೋವಿಂದ ಆಚೆ ಬರೋದಕ್ಕೆ ವೆಂಟ್ ಔಟ್ ಅಂತ ಹೇಳ್ತೀವಿ ಇದನ್ನು. ಅಳೋದು ಮುಖ್ಯವಾಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಫ್ಲೋ, ಟಿಯರ್ ಫ್ಲೋ ಅಂತ ಹೇಳ್ತೀವಿ, ಟಿಯರ್ ಫ್ಲೋ ಬರಲೇಬೇಕು, ಇಟ್ ಹ್ಯಾಸ್ ಟು ಕಮ್ ಎಟ್ ಎನಿ ಕಾಸ್ಟ್. ಹಾಗೂ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಯಾಕಂದರೆ ನಿಮಗೆ ಉಸಿರಾಟದ ತೊಂದರೆ ಕೂಡ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ. ಆಂಗ್ಸೈಟಿ ಅಂದರೆ ಆತಂಕ, ಹಾರ್ಟ್ ಬೀಟ್ ತುಂಬ ಒಂಥರ ಎದೆ ಬಡಿಯುತ್ತೆ ಅಂತಾರಲ್ಲ, ಹಾಗೆಲ್ಲ ಅನುಭವಗಳಾಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬ್ರೀತಿಂಗ್ ಎಕ್ಸಸೈಸ್, ಎಷ್ಟು ಕಾಮ್ನೆಸ್ನ ಕ್ರಿಯೇಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ ಚಾಲೆಂಜ್ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಈಗ ನೆಗೆಟಿವ್ ಥಾಟ್ಸ್ ಬಂದಿದೆ, ಏನು ಬರುತ್ತೆ, ಈಗ ಅಳ್ತೀರಾ ನೀವು, ಯಾವ ಥರ ಯೋಚನೆ ಬರುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ ನನ್ನ ಕ್ಲೈಂಟ್ಸ್ ಒಂದೊಂದು ಕೇಸಸ್ನಲ್ಲಿ ಹೇಗಿರುತ್ತೆ ಅಂದರೆ, ಅವ್ರು ಏನು ಹೇಳ್ತಾರೆ, ಮ್ಯಾಮ್ ನಾನೇ ನಂದೇ ಏನೋ ಆಯಿತು, ನಾನೇ ಸರಿ ಇರಲಿಲ್ವನೋ, ನಾನೇ ಚೆನ್ನಾಗಿರ್ಲಿಲ್ವನೋ ನೋಡೋಕ್ಕೆ. ಹೀಗೆ ಎಷ್ಟೋ ಕಾರಣಗಳು ಕೊಡೋಕ್ಕೆ ಶುರು ಮಾಡ್ತಾರೆ ಅವರು, ಆ ರಿಲೇಷನ್ಶಿಪ್ ಯಾಕೆ ವರ್ಕ್ ಆಗಲಿಲ್ಲ ಅನ್ನೋದಕ್ಕೆ ಎಷ್ಟೋ ಬಾರಿ ಅವರನ್ನವರೇ ಬ್ಲೇಮ್ ಮಾಡ್ಕೊಳ್ತಿರ್ತಾರೆ. ಹಾಗೂ ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ, ಇದೆಲ್ಲ ಮಾಡೋದ್ರಿಂದ ಇನ್ನೂ ನಿಮ್ಮ ಹಾರ್ಟ್ ಬ್ರೇಕ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಜಾಸ್ತಿ ಆಗುತ್ತೆ. ನೀವು ಯಾವಾಗ ನಾನು ಚೆನ್ನಾಗಿರ್ಲಿಲ್ವೇನೋ, ನನ್ನಿಂದನೇ ಎಲ್ಲ ಆಯಿತು, ಹೀಗೆ ಅವರು ನನ್ನನ್ನು ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ, ಈ ಥರ ನೀವು ಎಷ್ಟು ನಿಮ್ಮ ಯೋಚನೆಗಳಿಗೆ ಒಂದು ನೋವಿನ ಒಂದು ಸಂಗತಿನ ತರ್ತಾನೆ ಇರ್ತೀರ, ಅದು ವಾಸಿ ಆಗೋಲ್ಲ, ನಿಮ್ಮ ಪೇನ್ ವಾಸಿ ಆಗೋದಿಲ್ಲ. ಸೊ ಆ ಚಾಲೆಂಜಿಂಗ್ ಥಾಟ್ಸ್ ಏನಾಗಿರುತ್ತೆ ಅಂದರೆ ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರುತ್ತೆ, ನಿಮ್ಮ ನಕಾರಾತ್ಮಕವಾದ ಯೋಚನೆಗಳು. ಈ ರಿಲೇಷನ್ಶಿಪ್ ಬಗ್ಗೆ ಏನೇ ಬರಲಿ, ಅದನ್ನು ಸ್ವಲ್ಪ ಜಾಗರೂಕವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಒಬ್ಬ ವ್ಯಕ್ತಿನೇ ಕಾರಣ ಆಗಿರೋದಿಲ್ಲ, ಇಬ್ಬರು ಕಾರಣರಾಗಿರ್ತಾರೆ. ಅಂದರೆ ಇಬ್ಬರ ಮಿಸ್ಟೇಕ್ಸು ಇರುತ್ತೆ, ಒಂದೊಂದು ಸಲ ಒಬ್ಬರ ಮಿಸ್ಟೇಕ್ಸ್ ಜಾಸ್ತಿ ಇರುತ್ತೆ, ಒಂದೊಂದು ಸಲ ಒಬ್ಬರ ಮಿಸ್ಟೇಕ್ಸ್ ಕಮ್ಮಿ ಇರುತ್ತೆ. ಅಷ್ಟು ಬಿಟ್ಟರೆ ಒಬ್ಬರೇ ಎಲ್ಲದಕ್ಕೂ ಕಾರಣ ಆಗೋದಕ್ಕೆ, ಅಂದರೆ ಇವಾಗ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತೀವಲ್ಲ, ಹಾಗೆ ಇಬ್ಬರ ಮಿಸ್ಟೇಕ್ಸು ಇರುತ್ತೆ ಆ ರಿಲೇಷನ್ಶಿಪ್ನಲ್ಲಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗತ್ತೆ, ನೀವು ಈ ರಿಲೇಷನ್ಶಿಪ್ ವರ್ಕ್ ಆಗದೇ ಇರೋದಕ್ಕೆ ಯಾವ ಯಾವ ವಿಚಾರಗಳು ಕಾರಣ ಅಂತ ಒಂದು ಪಟ್ಟಿ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಸ್ಟೇಜ್ ಅಂದರೆ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತೀನಿ, ಯಾಕಂದರೆ ಈ ಟೈಮ್ನಲ್ಲಿ ನೀವು ಏನನ್ನು ಫಾಲೋ ಮಾಡ್ತಾ ಇರಬೇಕು, ಈ ಒಂದು ಟೈಮ್ನಲ್ಲಿ ನೀವು ಅತ್ತಿರ್ತೀರಾ, ಬೇಜಾರು ಮಾಡ್ಕೊಂಡಿರ್ತೀರಾ, ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀರಾ, ಪೇಯ್ನ್ ಆಗ್ತಾ ಇದೆ ಅಂತ ಎಲ್ಲ ಒಂದು ಕಾನ್ಷಿಯಸ್ನೆಸ್ನ ನಿಮ್ಮ ಲೈಫಿಗೆ ನೀವು ತಂದಿರ್ತೀರಾ. ಸೊ ಇದೆಲ್ಲ ಈ ಒಂದು ಪ್ರೋಸೆಸ್ಸೇ ಒಂದು 2-3 ವಾರ ತಗೊಳ್ಳುತ್ತೆ ನಿಮಗೆ, ಆಯಿತಾ.
ನೀವು ನಿಮ್ಮ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡಿರ್ತೀರ ಈ ಪೇನ್ ಎಲ್ಲ. ಸೊ ಮೂರನೇ ವಾರದ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಗಮನ ಹಾಗೂ ಒಂದು ಅಟೆನ್ಷನ್ನ ಹಾಕುವಂಥ ಒಂದು ಸ್ಥಿತಿಗೆ ಬಂದಿರ್ತೀರ. ಅಂದರೆ ನಿಮ್ಮ ಬ್ರೈನ್ ನಾರ್ಮಲ್ಸಿಗೆ ಬರ್ತಾ ಇರುತ್ತೆ, ನಾರ್ಮಲ್ ಸಿಚುವೇಶನ್ಗೆ ಬರ್ತಾ ಇರುತ್ತೆ. ಈ ಟೈಮ್ನಲ್ಲಿ ನೀವೇನು ಮಾಡಬೇಕಾಗತ್ತೆ, ಒಂದು ಬುಕ್ ತಗೊಳ್ಳಿ, ಒಂದು ನೋಟ್ಬುಕ್ ತಗೊಳ್ಳಿ, ಒಂದು ಪೇಪರ್ ತಗೊಳ್ಳಿ. ಈ ರಿಲೇಷನ್ಶಿಪ್ ಯಾಕೆ ವರ್ಕ್ ಆಗಲಿಲ್ಲ ಅಂತ ಒಂದು ಪಟ್ಟಿ ಮಾಡ್ಕೊಳ್ಳಿ. ಈಗ ಲೆಟ್ಸ್ ಸೇ ನೀವು ತುಂಬ ನಿಮ್ಮ ಪಾರ್ಟ್ನರ್ ನಿಮ್ಮ ನಿಮ್ಮ ನಿಮ್ಮನ್ನು ಯಾರು ಬಿಟ್ಟು ಹೋದ್ರು, ಆ ವ್ಯಕ್ತಿಗೆ ತುಂಬ ಮೆಸೇಜ್ ಮಾಡ್ತಾ ಇದ್ರು ಏನೋ, ತುಂಬ ಕಾಲ್ಸ್ ಮಾಡ್ತಾ ಇದ್ರು ಏನೋ, ಅಥವಾ ನೀವು ತುಂಬ ಬೈತಾ ಇದ್ರು ಏನೋ, ಏನೋ ನಿಮ್ಮ ಕಡೆಯಿಂದ ಮಿಸ್ಟೇಕ್ಸ್ ಇರುತ್ತಲ್ಲ, ಅದು ಏನು ಅಂತ ಬರಿಬೇಕಾಗತ್ತೆ. ಅದಾದ ನಂತರ ಅವರು ಏನು ನಿಮಗೆ ನೋವು ಕೊಟ್ಟರು, ಯಾವ್ಯಾವ ವಿಷಯಕ್ಕೆ ನೋವು ಕೊಟ್ಟರು ಅಂತ ಕೂಡ ಪಟ್ಟಿ ಮಾಡಬೇಕಾಗತ್ತೆ. ಓಕೆ, ಒಂದು ನೀವು ಯಾವ ವಿಷಯವಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರ, ಇದು ನನಗೆ ಸರಿ ಅನಿಸ್ಲಿಲ್ಲ, ನಾನು ಹೀಗೆ ಮಾಡಿದ್ದು ನಂಗೆ ಸರಿ ಅನಿಸ್ಲಿಲ್ಲ ಅಂತ ಏನು ಅನಿಸುತ್ತೆ ಅದನ್ನು ಪಟ್ಟಿ ಮಾಡಿ, ಹಾಗೂ ಅವ್ರು ಏನೇನು ಮಾಡಿದ್ದು ಸರಿ ಅನಿಸ್ಲಿಲ್ಲ ಅಂತ ಕೂಡ ನೀವು ಪಟ್ಟಿ ಮಾಡಬೇಕಾಗತ್ತೆ. ಇದೆರಡೂ ಮಾಡಿದಾಗ ನೀವು ಇದನ್ನು ಎರಡನ್ನೂ ಓದಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದರೆ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈಗ ನೀವು ಒಂದಷ್ಟು ಸಲ ನಿಮ್ಮ ಪಾರ್ಟ್ನರ್ಗೆ ಕಾಲ್ ಮಾಡ್ತಾ ಇದ್ರು ಏನೋ, ಒಂದಷ್ಟು ಸಲ ಮೆಸೇಜಸ್ ಹಿಂದಿಂದೇ ಮೆಸೇಜ್ ಕಳಿಸ್ತಿದ್ರಿ, ಯಾಕೆ ಕಳಿಸ್ತಾ ಇದ್ರಿ? ಅವ್ರು ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ ಅಂತ ನೀವೇನಾದರೂ ಆ ಒಂದು ಕಾಲಮ್ನಲ್ಲಿ ಹಾಕಿದ್ರಿ ಅಂದರೆ, ನಿಮಗೆ ಆ ಒಂದು ರೆಸ್ಟ್ಲೆಸ್ನೆಸ್ ಬಂದಿದೆ, ಅಯ್ಯೋ ಇವ್ರು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಯಾಕೆ ನನಗೆ ಟೈಮ್ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಕೋಪನೋ ಬೇಜಾರೋ ಅಥವಾ ಒಂದು ಇರಿಟೇಷನ್ ಇಂದಾನೋ ನಿಮಗೆ, ನೀವು ಅವ್ರಿಗೆ ಪದೇ ಪದೇ ಅಟೆನ್ಷನ್ ಕೊಡ್ಬೇಕು ನೀನು ನನಗೆ ಅಂತ ಮೆಸೇಜ್ ಕಾಲ್ಸ್ ಮಾಡಿದೀರ. ಸೊ ಇಲ್ಲೇನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಈ ಥರ ರಿಯಾಕ್ಟ್ ಮಾಡೋಕ್ಕೆ ಅವರು ಏನಾದರೂ ಕಾರಣ ಆಗಿದಾರ? ಅವರು ನಿಮಗೆ ಕೊಡುವಂಥ ಒಂದು ಪ್ರೀತಿ ಕೊಡದೇ ಇರೋದಕ್ಕೆ ನೀವು ಹೀಗೆ ಆದ್ರ, ಅಥವಾ ಮೊದಲಿಂದನೂ ಹೀಗೆ ಇದ್ರ, ಇನ್ಸೆಕ್ಯೂರಿಟಿ ಮೊದಲಿಂದನೂ ನಿಮ್ಮಲ್ಲಿ ಇತ್ತ? ಇದಕ್ಕೆಲ್ಲ ನಿಮಗೆ ಉತ್ತರ ಸಿಗುತ್ತೆ. ಅಂದರೆ ಈಗ ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ಕಾಲಮ್ನಲ್ಲಿ ನೀವು ನಿಮ್ಮ ಕಡೆಯಿಂದ ಮಾಡಿರುವಂಥ ಮಿಸ್ಟೇಕ್ಸ್, ಇನ್ನೊಂದು ಕಾಲಮ್ನಲ್ಲಿ ನಿಮಗೆ ಅವ್ರು ಮಾಡಿರುವಂಥ ವಿಚಾರಗಳು ಯಾವ್ದು ಹಿಡಿಸ್ಲಿಲ್ಲ ಅಂತ ಪಟ್ಟಿ ಮಾಡಿದಾಗ ಅದು ಇದು ಸಿಂಕ್ ಆಗುತ್ತೆ, ಬೇಸಿಕಲಿ ಸಿಂಕ್ ಆಗುತ್ತೆ. ಆ ಒಂದು ಪಝಲ್ಗೆ ನಿಮಗೆ ಉತ್ತರನೂ ಸಿಗುತ್ತೆ, ಯಾಕೆ ಹೀಗಾಯಿತು ಅನ್ನುವಂಥ ಪಝಲ್ಗೂ ಉತ್ತರ ಸಿಗುತ್ತೆ. ಈಗ ಒಂದೊಂದು ರಿಲೇಷನ್ಶಿಪ್ನಲ್ಲಿ ಹೇಗೆ ನಾನು ಕೇಸ್ ನೋಡಿದ್ದೀನಿ ಅಂದರೆ, ಅವ್ರು ಚೀಟ್ ಮಾಡ್ತಾಯಿದ್ರು, ಸುಳ್ಳು ಹೇಳ್ತಾಯಿದ್ರು, ಹಾಗೂ ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊಂಡಿದ್ರು, ಈ ಥರ ಎಲ್ಲ ಒಂದೊಂದು ಎಕ್ಸ್ಟ್ರೀಮ್ ಕೇಸಸ್ ಇರುತ್ತೆ. ಆವಾಗ ನೀವು ನಿಮ್ಮ ಕಾಲಮ್ನಲ್ಲಿ ಏನಾದರೂ ಇವರು ತುಂಬ ಸುಳ್ಳು ಹೇಳ್ತಾ ಇದ್ದಿದ್ದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ನಾನು ಅದಕ್ಕೆ ಅವ್ರನ್ನ ನಂಬುತ್ತಾ ಇರಲಿಲ್ಲ ಅಂತ ನಿಮ್ಮ ಕಾಲಮ್ನಲ್ಲಿ ಬರ್ತಿದ್ರೆ, ಅವ್ರ ಕಾಲಮ್ನಲ್ಲಿ ಅವ್ರು ತುಂಬ ಸುಳ್ಳು ಹೇಳ್ತಾ ಇದ್ರು, ಅವರ ಸುಳ್ಳುಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಅದೇ ಒಂದು ರೆಡ್ ಫ್ಲ್ಯಾಗ್ ಆಗಿತ್ತು ಅಂತ ನೀವೇನಾದರೂ ಆ ಒಂದು ಕಾಲಮ್ನಲ್ಲಿ ಬರ್ತಿದ್ರೆ ಅದು ಮ್ಯಾಚ್ ಆಗುತ್ತೆ. ಸೊ ನಿಮಗೆ ಏನೇನು ಪಝಲ್ಡ್ ಅನಿಸ್ತಿತ್ತು, ಏನೇನಕ್ಕೆ ನಿಮಗೆ ಉತ್ತರ ಸಿಗ್ತಾ ಇರಲಿಲ್ಲ, ಯಾಕೆ ಹೀಗಾಯಿತು ಅಂತ ನೀವು ಕ್ವೆಶನ್ ಮಾಡ್ಕೊತಾ ಇದ್ರಲ್ಲ ಮುಂಚೆ, ಅದಕ್ಕೆಲ್ಲ ಈ ಒಂದು ನೋಟ್ ಆ್ಯಕ್ಟಿವಿಟಿನಲ್ಲಿ ಉತ್ತರ ಸಿಗುತ್ತೆ ಬೇಸಿಕ್ಲಿ. ಓಕೆ, ಸೊ ನಾನು ನಿಮಗೊಂದು ಅಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಇದನ್ನ ನೀವು ಪ್ರಾಕ್ಟಿಕಲ್ಲಾಗಿ ನಾನು ಹೇಳಿದಾಗೆ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಪ್ರಾಪರಾಗಿ ಮ್ಯಾಪಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಇದನ್ನು ಮಾಡಿ, ಈ ಒಂದು ಸ್ಟೆಪ್ ಆದ ನಂತರ ಏನಾಗುತ್ತೆ ಅಂದರೆ, ಪ್ರಾಕ್ಟಿಸ್ ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ. ಸೆಲ್ಫ್ ಟಾಕ್ ನೆಗೆಟಿವ್ ಆಗಿ ಇಷ್ಟು ದಿನ ಮಾಡ್ತಾ ಇದ್ರೆ ಈಗ ಪಾಸಿಟಿವ್ ಆಗಿ ಮಾಡಬೇಕಾಗತ್ತೆ. ಅದು ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇನಾಗುತ್ತೆ, ನಿಮ್ಮ ಮೈಂಡ್ ಇದೆಯಲ್ಲ, ಒಂದು ಹುಚ್ಚು ಕುದುರೆ ಥರ ಇರುತ್ತೆ, ಎಲ್ಲ ಮನುಷ್ಯನ ಮೈಂಡ್ ಹಂಗೇನೆ. ನಾವು ಅದನ್ನು ಕರೆಕ್ಟಾಗಿ ಟ್ರೈನ್ ಮಾಡಲಿಲ್ಲ ಅಂದರೆ ಅದು ಹೇಗೆ ಬೇಕೋ ಹಾಗೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ನಾವೇನು ಮಾಡಬೇಕು ಅಂದರೆ, ಏನಾದರೂ ಒಂದು ನೆಗೆಟಿವ್ ಥಾಟ್, ಏನೋ ಒಂದು ಕೆಟ್ಟ ಯೋಚನೆ ನಿಮ್ಮ ವ್ಯಕ್ತಿ ಬಗ್ಗೆ, ನೀವು ನಿಮ್ಮನ್ನು ಯಾರು ಬಿಟ್ಟು ಹೋದ್ರು ಅಥವಾ ಏನೋ ಒಂದು ವಿಚಾರ ಬಗ್ಗೆ ನಿಮಗೆ ಬಂತು ಅಂದಾಗ, ನೀವು ಅದನ್ನು ಪಾಸಿಟಿವ್ ಮಾಡಬೇಕಾಗತ್ತೆ. ನಿಮ್ಮ ಒಳ್ಳೆ ಗುಣಗಳನ್ನು ನಿಮ್ಮ ಒಂದು ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ, ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ ಅಥವಾ ಒಂದು ವಾಲ್ ಮೇಲೆ ತಗ್ಲು ಹಾಕಿ, ಅಂದರೆ ಅದು ನೀವು ಕಾಣೋ ಥರ ಇಡಿ, ಎಲ್ಲಾದರೂ ಕಾಣೋ ಥರ ಇಡಿ, ಅಥವಾ ನಿಮ್ಮ ವರ್ಕ್ ಪ್ಲೇಸ್ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಟೇಬಲ್ ಮೇಲೆ ಇಡಿ. ನಿಮ್ಮ ಬೆಸ್ಟ್ ಕ್ವಾಲಿಟೀಸ್ ಏನು ಅದನ್ನು ನೀವು ದಿನ ಓದ್ತಾ ಇರಿ, ಈ ಥರ ಕ್ವಾಲಿಟೀಸ್ ನನ್ನಲ್ಲಿದೆ, ನಂಗೆ ತುಂಬ ಖುಷಿ ಆಗುತ್ತೆ ನನ್ನ ಬಗ್ಗೆ, ಹೀಗೆ ಇದೆಷ್ಟು ಮಾಡ್ತೀರಾ ಅದನಿಗೆ ತುಂಬಾ ಇನ್ನರ್ ಸ್ಟ್ರೆಂತ್ನ ಕೊಡುತ್ತೆ.
ಓಕೆ. ಸೊ ಈ ಒಂದು ಸ್ಟೆಪ್ನ ಕೂಡ ನೀವು ಮಾಡಬೇಕಾಗತ್ತೆ. ನಿಮ್ಮನ್ನು ನೀವೇ ರಿಮೈಂಡ್ ಮಾಡ್ಕೋತಾ ಇರಬೇಕು, ಹೌದು ಈ ಒಂದು ವಿಚಾರ ನನ್ನಲ್ಲಿದೆ, ಈ ಒಂದು ಗುಣ ನನ್ನಲ್ಲಿದೆ, ಇಷ್ಟು ಒಳ್ಳೆ ವ್ಯಕ್ತಿ ನಾನು. ಹೀಗೆ ಒಂದು ನಿಮ್ಮ ಪರ್ಸ್ನಾಲಿಟಿನ ಸ್ಟ್ರಾಂಗ್ ಮಾಡ್ತಾ ಬರೋದಕ್ಕೆ ಇದೊಂದು ಆಕ್ಟಿವಿಟಿ ಅಂತ ಹೇಳ್ತೀನಿ. ಸೊ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಒಂದು ಸ್ಟೇಜ್ನಲ್ಲಿ ಒಂದು ರಿಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ರಿಲ್ಯಾಪ್ಸ್ ಅಂದರೆ ಏನು ಹೇಳ್ತೀವಿ ಅಂದರೆ, ನೀವು ಇಷ್ಟೆಲ್ಲ ಶ್ರಮ ಪಟ್ಟಿರ್ತೀರ, ಈ ಒಂದು ತಿಂಗಳಿಂದ ನೀವು ನಿಮ್ಮ ಬಗ್ಗೆನೇ ನೀವು ಎಷ್ಟಾಗುತ್ತೋ ಅಷ್ಟು ಎಲ್ಲ ವಿಚಾರವಾಗೂ ಅರ್ಥ ಮಾಡಿಕೊಂಡು ರೀಬಿಲ್ಡ್ ಮಾಡ್ಕೊಳ್ತಿರ್ತೀರ ನಿಮ್ಮ ಲೈಫ್ನ. ಆದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ, ಸಡನ್ನಾಗಿ ನಿಮಗೆ ಅವ್ರು ನೆನಪಾಗ್ಬೋದು, ಅವ್ರು ನಿಮಗೆ ಬೇಕು ಅನಿಸ್ಬೋದು, ಯಾಕೆ ಹಿಂಗಾಯಿತು, ಇವ್ರು ಹೀಗೆ ಮಾಡಿದ ನನಗೆ ಅನ್ಯಾಯ ಅನಿಸ್ತಾ ಇದೆ, ಈಗೆಲ್ಲ ನಿಮಗೆ ನೀವೇ ಬೇಜಾರು ಮಾಡ್ಕೊಳ್ಳೋಕೆ ಶುರು ಮಾಡ್ತೀರ. ಈ ಟೈಮ್ನಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಒಂದು ನಿಮ್ಮ ನೀವು ನಂಬುವಂಥ ಫ್ರೆಂಡನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂದರೆ ಒಬ್ಬ ಕೌನ್ಸಿಲರ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ರಿಲ್ಯಾಕ್ಸ್ ಸ್ಟೇಜ್ ಇದೆಯಲ್ಲ, ತುಂಬ ಕಷ್ಟ ಆಗೋಗುತ್ತೆ. ಅಂದರೆ ನೀವು ಇಷ್ಟೆಲ್ಲ ಹಾಕಿದ ಒಂದು ಪ್ರಯತ್ನಕ್ಕೆ ಒಂದು ನೀರು ಎರಚಿದ ಹಾಗೆ ಆಗೋಗುತ್ತೆ. ಯಾವಾಗ ನಿಮ್ಗೆ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ತುಂಬ ಅಳು ಬರ್ತಾ ಇದೆ, ಕ್ರೈಸಿಸ್ ಸಿಚುವೇಶನ್ ಬರ್ತಾ ಇದೆ, ಟ್ರಾಮಾ ಫೀಲ್ ಆಗ್ತಾ ಇದೆ, ನಿಮಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಮತ್ತೆ ಹೀಗೆ ಒಂದು ಅನೀಸಿನೆಸ್ ನಿಮ್ಮ ಬಗ್ಗೆ ಅನಿಸ್ತಾ ಇದೆ ಅಂದರೆ, ತುಂಬ ಅಳಬೇಕು ಅನಿಸ್ತಾ ಇದೆ ಅಂದರೆ ಕೂಡ, ಈ ಟೈಮ್ನಲ್ಲಿ ನಿಮಗೆ ಕೌನ್ಸಿಲಿಂಗ್ ಅಗತ್ಯ ಆಗುತ್ತೆ. ಯಾಕಂದರೆ ಒಂದು ತಿಂಗಳು ನೀವು ನಿಮ್ಮ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಎಲ್ಲಾನು ನಿಮ್ಮ ಮನಸ್ಸನ್ನ ಒಂದು ಸ್ಥಿತಿಗೆ ತಂದಿಟ್ಟು ಸಡನ್ನಾಗಿ ನೀವು ರಿಲ್ಯಾಪ್ಸ್ ಆದ್ರಿ ಅಂದರೆ, ಯು ನೀಡ್ ಹೆಲ್ಪ್ ಆ ಟೈಮ್ನಲ್ಲಿ. ಓಕೆ, ತಗೊಳ್ಳೇಬೇಕು ನೀವು. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಅಕಸ್ಮಾತ್ ಆಗಲಿಲ್ಲ ಅಂದರೆ ವೆರಿ ಗುಡ್. ಓಕೆ, ನೀವು ನಿಜವಾಗ್ಲೂ ಇಂಪ್ರೂವ್ ಆಗ್ತಾ ಇದ್ದೀರಾ ಅನ್ನುವಂಥ ಒಂದು ಒಳ್ಳೆಯ ಸಂಕೇತ ಅದು. ಸೊ ಕಂಟಿನ್ಯೂ ಆಗಿ ಹೇಗಿದೆಯೋ ಅದು ಕಂಟಿನ್ಯೂ ಆಗಿ. ಈಗ ಯಾವುದೇ ಒಂದು ನೋವಿಂದ, ಒಂದು ಮೇಜರ್ ಆಗಿರುವಂಥ ಒಂದು ಪೇಯ್ನಿಂದ ಆಚೆ ಬರೋದಕ್ಕೆ ಅಟ್ಲೀಸ್ಟ್ ಒಂದು 3 ರಿಂದ 4 ತಿಂಗಳಾಗತ್ತೆ. ಓಕೆ, ಆಗತ್ತೆ, ದಟ್ ಈಸ್ ದ ಥಿಂಗ್. ಇದನ್ನು ನೀವು ಎಷ್ಟೇ ಇಲ್ಲ ಇಲ್ಲ ನಾನು ಬೇಗ ಬರ್ತೀನಿ ಆಚೆ, ನೀವು ಆ ಥರ ಒಂದು ಆತರದಲ್ಲಿದ್ದರೂ ಕೂಡ ಇದು ಪ್ರಾಬ್ಲಮ್ ಆಗೋಗುತ್ತೆ. ಯಾಕಂದರೆ ಒಂದಲ್ಲ ಒಂದಿನ ಇದು ನಿಮ್ಗೆ ವಾಪಸ್ ಮತ್ತೆ ಸುನಾಮಿ ಥರ ನಿಮ್ಮ ಲೈಫಿಗೆ ಬರುತ್ತೆ. ಸೊ 3 ರಿಂದ 4 ತಿಂಗಳು ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆನೇ ಫೋಕಸ್ಡ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನು ಹೇಳ್ತೀನಿ, ರಿಮೆಂಬರ್ ಟು ಪ್ರಾಕ್ಟಿಸ್ ಸೆಲ್ಫ್ ಕೇರ್. ಸೆಲ್ಫ್ ಕೇರ್ ನಾವು ಮಾಡಬೇಕಾಗುತ್ತೆ. ನೀವು ಕೇಳ್ಬೋದು ಯಾವ ಥರ ಸೆಲ್ಫ್ ಕೇರ್ ಇದು ಏನು. ಒಂದು, ಒಳ್ಳೆಯ ಆಹಾರವನ್ನು ಸೇವಿಸೋದು. ಎರಡನೇದು, ದಿನ ಸ್ನಾನ ಮಾಡುವುದು. ದಿನ ಸ್ನಾನ ಮಾಡೋದು ಅಥವಾ ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡಿ ನಿದ್ದೆ ಮಾಡೋಕ್ಕೆ ರಾತ್ರಿ ನಿದ್ದೆ ಮಾಡಬೇಕು. ಈಗ ನೀವು ಈಗ ಎಷ್ಟೋ ಜನ ಆಚೆನೇ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ತುಂಬಾನೇ ಸ್ಟ್ರೆಸ್ ಆಗಿರುತ್ತೆ. ಸೊ ನೀವು ಬಂದು ಕೂಡ ಒಂದ್ಸಲ ಒಂದೊಂದು ದಿನದಲ್ಲಿ ನೀವು ಲೈಕ್ ಎರಡು ಟೈಮು ಸ್ನಾನ ಮಾಡ್ಬೋದು. ದಿನ ಮಾಡಿ ಅಂತ ಹೇಳ್ತಾ ಇಲ್ಲ, ವಾರದಲ್ಲಿ ನಿಮಗೆ ಹಾಗೆ ಒಂದು 2-3 ಸಲ ಅನ್ನಿಸ್ಬೋದು, ಒಂದು 2 ದಿನ ಅನ್ನಿಸ್ಬೋದು ನಾನು 2 ಸಲ ಸ್ನಾನ ಮಾಡ್ತೀನಿ ಅಂತ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಟ್ಸ್ ಲೈಕ್ ಥೆರಪಿ, ವಾಟರ್ ಥೆರಪಿ ಅಂತ ಹೇಳ್ತೀವಿ. ನೀರು ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ಬೇಸಿಕ್ಲಿ. ಸೊ ಅದನ್ನು ನೀವು ಮಾಡಿ, ನಿಮ್ಗೆ ಮಾಡಬೇಕು ಅನಿಸ್ದಾಗ ಮಾಡಿ. ನಿದ್ರೆ ಮಾಡೋದು, ನಿದ್ರೆ ಬರಲ್ಲ ಅಂತ ಹೇಳ್ಬೋದು ನೀವು, ಇದನ್ನೇ ಕೇಳಿಸ್ಕೊಂಡು ನಿದ್ದೆ ಮಾಡಿ. ಪಾಡ್ಕಾಸ್ಟ್ಸ್ ಇದೆಯಲ್ಲ, ವೆರಿ ಎಫೆಕ್ಟಿವ್. ನಾನು ಪಾಡ್ಕಾಸ್ಟ್ ಮಾಡಬೇಕು ಅಂತಲೇ ಲೈಕ್ ಟ್ರೈ ಮಾಡ್ತೀನಿ, ಆದರೆ ಒಂದೊಂದ್ಸಲ ಟೈಮ್ ಆಗೋದಿಲ್ಲ ನನಗೆ. ಆದರೆ ನಾನು ಈ ಒಂದು ವಿಡಿಯೋ, ಐ ಮೀನ್ ಸಾರಿ, ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ ನಾನು ಏನಕ್ಕೆ ಇಷ್ಟು ಡ್ಯುರೇಷನ್ ಇನ್ಕ್ರೀಸ್ ಮಾಡಿರೋದು ಅಂದರೆ, ನೀವು ಇದನ್ನು ಲೈಕ್ ಈಗ ನನ್ನ ಜೊತೆ ನೀವು ಕೂತ್ಕೊಂಡು ಮಾತಾಡೋ ಹಾಗಿರುತ್ತೆ, ನನ್ನ ಮಾತನ್ನ ನೀವು ಕೇಳೋ ಹಾಗಿರುತ್ತೆ, ನಾನೇ ಪಕ್ಕದಲ್ಲಿ ಕೂತ್ಕೊಂಡು ನಿಮಗೇನೋ ಹೇಳ್ತಾ ಇದ್ದೀನಿ ಅನ್ನುವಂಥ ಅನುಭವ ಕೊಡುತ್ತೆ. ಸೊ ನಿಮ್ಗೆ ಯಾವಾಗ ಒಂಥರ ನೋವಾಗ್ತಾ ಇದೆ, ಬೇಜಾರಾಗ್ತಾ ಇದೆ ಅಂದಾಗ ಇದನ್ನೇ, ಈ ಒಂದು ಆಡಿಯೋ ಕ್ಲಿಪ್ನೇ ಮತ್ತೆ ಕೇಳಿಸ್ಕೊಳ್ಳಿ. ಓಕೆ, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಿರಲ್ಲ ಆ ಟೈಮ್ನಲ್ಲಿ, ಸೊ ನಿದ್ದೆ ಬರ್ತಾ ಇಲ್ಲ ಅಂದಾಗ ಮೇ ಬಿ ಬುಕ್ಸ್ ಓದೋದಾಗಿರ್ಬೋದು, ಏನೋ ಒಂದು ಒಳ್ಳೆ ಹ್ಯಾಬಿಟ್ನ ಬೆಳೆಸ್ಕೊಳ್ಳಿ, ಒಂದು ಕ್ರಾಫ್ಟ್ ಅಥವಾ ಪೇಂಟಿಂಗ್ ಏನೋ ಒಂದು ಮಾಡೋದು, ಹಾಗೆ ಸಮಥಿಂಗ್. ಆದರೆ ನಿದ್ದೆ ಬರುತ್ತೆ ನಿಮಗೆ. ಓಕೆ, ನಿದ್ದೆ ಮಾಡಿ ಅಂತ ಹೇಳ್ತೀನಿ. ಅದಾದ ನಂತರ ಒಂದೊಂದ್ಸಲ ನಿಮಗೆ ಕೆಲ್ಸಕ್ಕೆ ರಜಾ ಹಾಕಿ ನಿದ್ದೆ ಮಾಡಬೇಕು ಅನಿಸುತ್ತೆ, ಮಾಡಿ. ಓಕೆ, ಆ ಟೈಮ್ನಲ್ಲಿ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಹಾಗೂ ಎಲ್ಲ ರೀತಿಯಾದ ಬಾಡಿ ಕೇರ್ನ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅವರ ಅಂದವನ್ನ ಅಥವಾ ಒಂದು ಏನೇ ಇದ್ರು ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅನಿಸ್ಬೋದು, ಒಬ್ಬೊಬ್ರಿಗೆ ಸಲೂನ್ಗೆ ಹೋಗ್ಬೇಕು ಅನ್ಸುತ್ತೆ, ಒಬ್ಬೊಬ್ರಿಗೆ ಸ್ಪಾಗೆ ಹೋಗ್ಬೇಕು ಅನ್ಸುತ್ತೆ. ಹಾಗೆ ನಿಮ್ಮ ಬಾಡಿ ಕೇರ್ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಬೇಸಿಕಲಿ. ಈಗ ನೆಕ್ಸ್ಟ್ ಆಕ್ಟಿವಿಟೀಸ್, ನೀವು ಏನೇನಕ್ಕೆ ಇನ್ವಾಲ್ವ್ ಆಗಬೇಕು ಅಂದರೆ, ಒಂದು ಸ್ಟ್ರೆಸ್ ರಿಲೀವಿಂಗ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಇದನ್ನು. ಸ್ಟ್ರೆಸ್ ರಿಲೀವಿಂಗ್ ಆಕ್ಟಿವಿಟೀಸ್ ಏನಾಗಿರುತ್ತೆ, ಯೋಗ.
ಯೋಗ ಯಾಕಂದ್ರೆ ಬಾಡಿ ಮೂಮೆಂಟ್ಸ್ ಇರುತ್ತಲ್ಲ, ಬಾಡಿ ಮೂಮೆಂಟ್ಸ್ ನಿಮ್ಮ ಸ್ಟ್ರೆಸ್, ಬಾಡಿಲಿರೋ ಸ್ಟ್ರೆಸ್ನ ತೆಗೆದಾಕತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇನ್ಯಾವ್ಯಾವ ಆ್ಯಕ್ಟಿವಿಟೀಸ್, ಪೇಂಟಿಂಗ್ ಆ್ಯಕ್ಟಿವಿಟೀಸ್ ತುಂಬ ಹೆಲ್ಪ್ ಆಗುತ್ತೆ. ಪೇಂಟಿಂಗ್ ಕ್ಲಾಸಸ್ಗೆ ಹೋಗಿ, ಪೇಂಟಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಿ. ಇವಾಗಂತೂ ಬೆಂಗಳೂರಿನಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬಾ ವೀಕೆಂಡ್ ಪೇಂಟಿಂಗ್ ಆ್ಯಕ್ಟಿವಿಟೀಸ್ನ ಇಡ್ತಾರೆ. ಅದನ್ನು ನೀವು ಬೆಂಗಳೂರಿನಲ್ಲಿ ಇದ್ದರೆ ಅಟೆಂಡ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಾನೇ ಎಷ್ಟೋ ಪೇಂಟಿಂಗ್ ಆ್ಯಕ್ಟಿವಿಟೀಸ್ನ ಅಟೆಂಡ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ನಾನು ನೋಡ್ತಾ ಇರ್ತೀನಿ, ರೀಲ್ಸ್ನಲ್ಲಿ ಹಾಕ್ತಾ ಇರ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ. ಸೊ ಗ್ರೂಪ್ಸ್ ಜಾಯಿನ್ ಆಗಿ ಈ ಥರ ಒಂದು ವೀಕೆಂಡ್ಸ್ನಲ್ಲಿ ಆ್ಯಕ್ಟಿವಿಟೀಸ್ನ ಇಟ್ಕೊಳ್ಳಿ. ಸೊ ಆ್ಯಕ್ಟಿವಿಟೀಸ್ ನೀವು ಏನಾದರೂ ಇಟ್ಕೋಬೋದು, ಅದು ನಿಮ್ಮ ವಾಕಿಂಗ್ ಆಗಿರ್ಬೋದು, ಅಥವಾ ಮೂವಿಗೆ ಹೋಗೋದು, ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋದಾಗಿರ್ಬೋದು, ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಕೇಳೋದಾಗಿರ್ಬೋದು, ಬ್ರೀತಿಂಗ್ ಎಕ್ಸಸೈಸಸ್, ಹೀಗೆ ಏನೇ ನಿಮಗೆ ಅನಿಸೋದು ಸ್ಟ್ರೆಸ್ನ ತೆಗ್ದಾಕುತ್ತೆ ಅನಿಸುತ್ತೆ ಅದನ್ನು ಮಾಡಿ. ಓಕೆ, ಅದನ್ನು ಮಾಡಲೇಬೇಕು. ಅಟ್ಲೀಸ್ಟ್ ಒಂದು 10 ರಿಂದ 15 ನಿಮಿಷ ಒಂದು ಸ್ವಲ್ಪ ದಿನ ಮಾಡಿ ಅದನ್ನ ಹಂಗೆ ನಿಧಾನವಾಗಿ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಒಬ್ಬೊಬ್ರಿಗೆ ಗಾರ್ಡ್ನಿಂಗ್ ಇಷ್ಟ ಆಗುತ್ತೆ, ಗಾರ್ಡ್ನಿಂಗ್ ಮಾಡಿ. ಅದಾದ ನಂತರ ಏನು ಮಾಡಬೇಕಾಗುತ್ತೆ, ಈಗ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅಂತ ಕೇಳ್ಬೋದು ನೀವು. ನೀವು ನೀವು ಇಷ್ಟಪಡುವಂಥ ವ್ಯಕ್ತಿ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡಿರ್ಬೋದು, ಅಥವಾ ನೀವು ಅವ್ರನ್ನ ಫಾಲೋ ಮಾಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ, ಅಥವಾ ನೀವು ಫೋಟೋಸ್ ಇರ್ಬೋದು, ನಿಮ್ಮ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ಫೋಟೋಸ್ ಇರ್ಬೋದು. ಈ ಟೈಮ್ನಲ್ಲಿ ಅದನ್ನೆಲ್ಲ ಗೆಟ್ ರಿಡ್ ಮಾಡಬೇಕು. ಗೆಟ್ ರಿಡ್ ಅಂದರೆ ಏನು, ತೆಗ್ದಾಕ್ಬೇಕಾಗತ್ತೆ ಫೋಟೋಸ್ ಏನಿದೆ ಅದನ್ನೆಲ್ಲ ಬಿನ್ಗೆ ಹಾಕಿ, ಹಾಗೂ ಎಂಟಿ ಮಾಡಿ ಫೋಟೋಸ್ ಏನೇನಿದೆ ನಿಮ್ಮ ಫೋನಲ್ಲಿ ಎಂಟಿ ಮಾಡಿ. ಬಿಕಾಸ್ ಇದೆಲ್ಲ ಏನು ಮೆಮೊರೀಸ್ ಅಂತ ಇಟ್ಕೊಂಡು ನೀವು ಏನು ಮಾಡ್ತೀರಾ? ಮೆಮೊರೀಸ್ ಓಕೆ ಫೈನ್, ಬಟ್ ಮೂವ್ ಆನ್ ಆಗಬೇಕಾಗುತ್ತೆ. ನಿಮ್ಮ ಲೈಫಲ್ಲಿ ಇನ್ನೊಬ್ಬ ಹೊಸ ವ್ಯಕ್ತಿ ಬರ್ತಾರೆ, ಅವರು ಇದನ್ನು ನೋಡಿ ಏನು, ಇದೇನು ಒಂದು ಅವಾರ್ಡ್ ಫಂಕ್ಷನ್ನ, ನಿಮಗೆ ಇದನ್ನು ಅವಾರ್ಡ್ ಅಂತ ಇಟ್ಕೊಳ್ತೀರಾ ನಿಮ್ಮ ಫೋನಲ್ಲಿ? ನನ್ನ ಪ್ರಕಾರ ನಾನೇನು ಹೇಳ್ತೀನಿ, ಆ್ಯಸ್ ಅ ಸೈಕಾಲಜಿಸ್ಟ್, ಈಗೇನೋ ಒಂದು ರಿಲೇಷನ್ಶಿಪ್ ವರ್ಕ್ ಆಗಲಿಲ್ಲ ಅಂದರೆ ಅದು ಅದರ ಮೆಮೊರೀಸ್ ಕೂಡ ಇರೋ ಅವಶ್ಯಕತೆ ಇಲ್ಲ. ಈಗ ಎಷ್ಟೋ ಜನ ನಾನೇ ನೋಡಿದ್ದೀನಿ, ಅವರು ಲೆಟರ್ಸ್ನ ಇಟ್ಕೊಂಡಿರ್ತಾರೆ, ಹಾಗೂ ಗ್ರೀಟಿಂಗ್ ಕಾರ್ಡ್ಸ್ನ ಇಟ್ಕೊಂಡಿರ್ತಾರೆ, ಮೆಸೇಜಸ್, ಆಡಿಯೋ ಕ್ಲಿಪ್ಸ್, ವಿಡಿಯೋಸ್, ಫೋಟೋಸ್, ಏನೇ ಆಗಲಿ ಅದೆಲ್ಲ ಇಟ್ಕೊಂಡಿರ್ತಾರೆ ಅವರ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಒಂದು ಕಾರಣ ಆಗ್ಬೋದು ನೀವು ಮೂವ್ ಆನ್ ಆಗದೆ ಇರೋದಕ್ಕೂ ಕೂಡ. ಒಂದೊಂದ್ಸಲ ನೀವು ಇನ್ನೊಬ್ಬ ವ್ಯಕ್ತಿನ ಇಷ್ಟಪಡ್ಬೋದು, ನಿಮ್ಮ ಲೈಫ್ ಚೆನ್ನಾಗಿ ಆಗ್ಬೋದು, ನೀವು ಅವ್ರನ್ನ ಮದುವೆ ಆಗ್ಬೋದು. ಈಗ ಸಡನ್ ಆಗಿ ಮುಂದೆ ನನ್ನ ಫ್ಯೂಚರ್ ಆಗಿ ನಿಮ್ಗೆ ಏನು ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಈ ಲೆಟರ್ ಸಿಕ್ತು ಅನ್ಕೊಳ್ಳೋಣ, ಅಥವಾ ಅವ್ರಿಗೆ ಈ ಒಂದು ಗ್ರೀಟಿಂಗ್ ಕಾರ್ಡ್ ಸಿಕ್ತು ಅಂತ ಅನ್ಕೊಳ್ಳೋಣ, ಅವ್ರು ಕೇಳ್ಬೋದು ಇದೇನು ಈಗಲೂ ನಿಮ್ಮ ಹತ್ರ ಇದೆ ಅಂತ. ಅವ್ರಿಗೆ ನೋವಾಗುತ್ತೆ, ನಾನಿದ್ರೂ ಕೂಡ ಇವ್ರ ಲೈಫ್ನಲ್ಲಿ ಇವ್ರು ಈ ಥರ ಮೆಮೊರೀಸ್ ಇಟ್ಕೊಂಡಿದಾರಲ್ಲ, ಇವ್ರು ಸರಿ ಇಲ್ಲ ಅಂತ ನಿಮ್ಮ ಬಗ್ಗೆ ಒಂದು ಕೆಟ್ಟ ಒಪಿನಿಯನ್ ಬರ್ಬೋದು, ಜಡ್ಜ್ ಮಾಡ್ಬೋದು, ಹೇಗಾದರೂ ಆಗ್ಬೋದು ಆ ಒಂದು ಸಿಚುವೇಶನ್ ಅಲ್ವಾ? ಯಾಕಂದರೆ ನನಗೆ ಅರ್ಥ ಆಗುತ್ತೆ, ಹೌದು ನೀವೊಂದು ಒಳ್ಳೆಯ ವಿಷಯ, ಒಂದು ಒಳ್ಳೆಯ ಫೀಲ್ ಇಟ್ಕೊಂಡೇ ಅದನ್ನ ಅದ ಒಂದು ಫೋನಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಆ್ಯಸ್ ಅ ಸೈಕಾಲಜಿಸ್ಟ್ ಓಕೆ, ನಾನು ಅರ್ಥ ಮಾಡ್ಕೋತೀನಿ, ಆದರೆ ಎಲ್ಲರೂ ಸೈಕಾಲಜಿಸ್ಟ್ ಥರ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಅಲ್ವಾ, ಮನುಷ್ಯರೇ ನಾವೆಲ್ಲ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಯಾವುದೇ ಒಂದು ಮೆಮೊರೀಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಏನೇ ಆಗಿರಲಿ, ಥಿಂಗ್ಸ್ ಇರ್ಬೋದು ನಿಮ್ಮ ಹತ್ರ, ವಸ್ತುಗಳಿರ್ಬೋದು, ಅದೆಲ್ಲ ಇಟ್ಕೋಬೇಡಿ ಅಂತ ಹೇಳ್ತೀನಿ. ಏಕೆಂದರೆ ನೀವು ಮತ್ತೆ ಒಂದು ಹೊಸ ಲೈಫ್ನ ಸೃಷ್ಟಿ ಮಾಡಬೇಕು ಅಂದಾಗ ಇನ್ನೊಬ್ಬ ಹೊಸ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಆಯಿತಾ? ಆ ಒಂದು ಹೋಪ್ ಇಟ್ಕೊಂಡೆ ನೀವು ಮುಂದೆ ಹೋಗಿ, ಒಂಟಿಯಾಗೆ ಸತ್ತು ಹೋಗ್ತೀನಿ ಅನ್ನೋದಲ್ಲ ವಿಚಾರ. ಸೊ ಅದನ್ನೆಲ್ಲ ತೆಗ್ದಾಕಿ, ಡಿಲೀಟ್ ಮಾಡಿ, ಏನೇನು ಬೇಡ ಅದನ್ನೆಲ್ಲ ಡಿಲೀಟ್ ಮಾಡಿ ಹಾಕಿ ಅಂತ ಹೇಳ್ತಾರೆ. ಸೊ ಈ ಟೈಮ್ನಲ್ಲಿ ನೀವು ಕಂಪ್ಲೀಟ್ ಆಗಿ ಕಟ್ ಆಫ್ ಆಗಬೇಕು ಆ ವ್ಯಕ್ತಿಯಿಂದ ಈ ಒಂದು ಸ್ಟೇಜ್ನಲ್ಲಿ. ಸೊ 3ನೇ ತಿಂಗಳ ಒಳಗಡೆ ಲೈಕ್ ಇಟ್ಸ್ ಓವರ್ ಅಷ್ಟೇ, ಇನ್ನು ಏನೇ ಆಗಲಿ ನಾ ಹಿಂದೆ ಹೋಗೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬನ್ನಿ. ನಿಮಗೆ ಬ್ಲಾಕ್ ಮಾಡಬೇಕು ಅನ್ಸುತ್ತಾ, ಬ್ಲಾಕ್ ಮಾಡಿ ನಂಬರ್ನ, ಇಲ್ಲ ತೆಗ್ದಾಕ್ ಏನೋ ಒಂದು ಸ್ಟೆಪ್ ತಗೊಳ್ಳಿ, ಆದರೆ ಕಾಂಟ್ಯಾಕ್ಟ್ನಲ್ಲಿ ಇರೋ ಹಾಗಿಲ್ಲ. ಇಲ್ಲ, ನನಗೆ ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ, ಮ್ಯಾಮ್ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಫ್ರೆಂಡ್ಸ್, ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಫ್ರೆಂಡ್ಸ್. ಈಗ ನೀವೊಂದು ಲವ್ ರಿಲೇಷನ್ಶಿಪ್ನಲ್ಲಿದ್ದೀರಾ ಅಂದರೆ ಅವ್ರು ನಿಮ್ಗೆ ಹೇಗೆ ಫ್ರೆಂಡ್ಸ್ ಆಗ್ತಾರೆ? ಫ್ರೆಂಡ್ಶಿಪ್ಗೂ ಲವ್ ರಿಲೇಷನ್ಶಿಪ್ಗೂ ಅಚ್ಚ ಗಜಾಂತರ ವ್ಯತ್ಯಾಸ ಇದೆ. ಸೊ ನೀವು ಒಂದು ದೃಷ್ಟಿಕೋನದಿಂದ ಒಂದು ಫೀಲಿಂಗ್ಸ್ನ ಬೆಳೆಸ್ಕೊಂಡಿರ್ತೀರ ಆ ವ್ಯಕ್ತಿ ಬಗ್ಗೆ, ಸಡನ್ ಆಗಿ ಇಲ್ಲ ಇಲ್ಲ ಅವ್ರು ನಂಗೆ ಲವರ್ ಅಲ್ಲ, ಈಗ ಫ್ರೆಂಡ್ ಅಂತ ಹೇಗಾಗುತ್ತೆ? ಸೊ ಇದೆಲ್ಲ ಕಾಂಪ್ಲಿಕೇಶನ್ಸೇ ಆಗುತ್ತೆ ಮುಂದೆ ಕೂಡ. ನೀವೇನಾದರೂ ಇಲ್ಲ ನಾನು ಫ್ರೆಂಡ್ ಆಗಿರ್ತೀನಿ, ಅವ್ರನ್ನ ನಾನು ಫ್ರೆಂಡಾಗಿ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ತೀನಿ ಅಂತ,
ನಾನಾಗಲೇ ಹೇಳಿದಾಗ ಮತ್ತೆ ನೀವು ಇನ್ನೊಂದು ರಿಲೇಷನ್ಶಿಪ್ಗೆ ಹೋದಾಗ ಈ ವ್ಯಕ್ತಿನೇ ನಿಮ್ಮ ಎಕ್ಸ್ ಯಾರು ನಿಮಗೆ ಹರ್ಟ್ ಮಾಡಿದ್ರು, ಹಾರ್ಟ್ ಬ್ರೇಕ್ ಕ್ರಿಯೇಟ್ ಮಾಡಿದ್ರು, ಒಂದು ದೊಡ್ಡ ತಲೆನೋವು ಕೂಡ ಆಗ್ಬೋದು. ಸೊ ಈ ಥರ ಒಂದು ಸಂದರ್ಭಕ್ಕೆಲ್ಲ ನಿಮ್ಮನ್ನು ನೀವೇ ತಂದುಕೋಬೇಡಿ. ಸೊ ಇನ್ನು ಏನೇನು ಮಾಡ್ಬೋದು ನೀವಿನ್ನು ಸ್ಟ್ರಾಂಗ್ ಆಗೋಕ್ಕೆ ಅಂತ ಕೂಡ ನಾನು ಕೆಲವು ಟಿಪ್ಸ್ ಹೇಳ್ತೀನಿ. ನ್ಯೂ ಆ್ಯಕ್ಟಿವಿಟೀಸ್, ಹೊಸದಾಗಿರುವಂಥ ಆ್ಯಕ್ಟಿವಿಟೀಸ್ನ ಮಾಡಿ. ಟ್ರೆಕ್ಕಿಂಗ್ ಆಗಿರ್ಬೋದು, ಮೌಂಟೇನ್ ಕ್ಲೈಂಬಿಂಗ್ ಆಗಿರ್ಬೋದು, ಏನೇ ಆಗಿರಲಿ, ನಿಮಗೆ ಒಂದು ಸ್ವಲ್ಪ ರಿಸ್ಕಿ ಅಥವಾ ಒಂದು ಒಂದು ರೀತಿಯಾದ ಅಡ್ವೆಂಚರ್ ಅನ್ಸ್ಬೋದಲ್ಲ, ಇದು ನಾನು ಮಾಡೇ ಇಲ್ಲ ಲೈಫ್ನಲ್ಲಿ, ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ. ಒಬ್ಬೊಬ್ಬರು ಸ್ವಿಮ್ಮಿಂಗೇ ಮಾಡಿರಲ್ಲ, ನಾನು ಸ್ವಿಮ್ಮಿಂಗೇ ಮಾಡಿಲ್ಲ ನನ್ನ ಲೈಫಲ್ಲಿ. ಸೊ ಇದನ್ನ ನಾನು ಮಾಡೋದು ಹೀಗೆ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನೀವೇನು ಎಕ್ಸ್ಪೀರಿಯೆನ್ಸ್ನ ನೀವು ಮಾಡಿಲ್ಲ, ಯಾವ ಒಂದು ಅನುಭವ ನಿಮ್ಮ ಲೈಫಲ್ಲಿ ನೀವು ತೊಗೊಂಡಿಲ್ಲ, ಆ ಹೊಸ ಅನುಭವಗಳನ್ನ ತೊಗೊಂಡು ಬನ್ನಿ. ಇದರಿಂದ ನಿಮ್ಮ ಸೆಲ್ಫ್ ಎಸ್ಟೀಮ್, ನಿಮ್ಮ ಮನಸ್ಥಿತಿ, ನಿಮ್ಮ ಬಗ್ಗೆ ಇನ್ನ ಒಂದು ಒಳ್ಳೆಯ ಗೌರವ, ಆತ್ಮವಿಶ್ವಾಸ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನ ಇನ್ನ ಏನೇನು ಮಾಡ್ಬೋದು, ಇನ್ನ ಏನು ಮಾಡ್ಬೋದು, ಒಂದು ಸರ್ವಿಸ್ ಮೆಂಟಾಲಿಟಿನ ಇಟ್ಕೊಳ್ಳಿ. ಸರ್ವಿಸ್ ಮೆಂಟಾಲಿಟಿ ಏನು, ಅದೇನಾದರೂ ಆಗಿರ್ಬೋದು, ಒಬ್ರಿಗೆ ಒಳ್ಳೇದು ಮಾಡೋದು, ಒಬ್ರಿಗೆ ಒಳ್ಳೇದು ಬಯಸೋದು, ನಿಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುವಂಥದ್ದಾಗಿರ್ಬೋದು. ದಾನ ಧರ್ಮ ಅಂತ ಹೇಳ್ತೀವಿ ಇದನ್ನು. ಸೊ ಗಿವಿಂಗ್ ಬ್ಯಾಕ್, ನಿಮ್ಮ ಪ್ರಕಾರ ಒಬ್ರಿಗೆ ಓದಿಸೋದಾಗಿರ್ಬೋದು, ಬರೆಸೋದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ನ ಆಚೆ ಕರ್ಕೊಂಡೋಗಿ ಅವ್ರಿಗೊಂದು ಒಳ್ಳೆ ಟ್ರೀಟ್ ಕೊಡಿಸೋದಾಗಿರ್ಬೋದು, ಏನೋ ಒಂದು ನಿಮಗೆ ಖುಷಿ ಅನ್ಸುತ್ತೆ ನೋಡಿ ಇದು ನಾನು ಮಾಡ್ತೀನಿ, ಆದರೆ ಒಬ್ರಿಗೆ ಖರ್ಚು ಮಾಡೋದು ಬೇಸಿಕ್ಲಿ, ಆಯಿತಾ. ಹೀಗೆ ಒಂದು ಸರ್ವಿಸ್ ಮೆಂಟಾಲಿಟಿನ ಇಟ್ಕೊಂಡು ಮುಂದೆ ಹೋಗಿ. ಸೊ ಈ ಒಂದು 3ನೇ ತಿಂಗಳು ಟೈಮ್ ಆಗಿರುತ್ತೆ ಅಷ್ಟರಲ್ಲಿ, 3ನೇ ತಿಂಗಳು 4ನೇ ತಿಂಗಳು. ಸೊ ಈ ಒಂದು 3ನೇ 4ನೇ ತಿಂಗಳಲ್ಲಿ ನೀವು ಈ ಟೈಮ್ನಲ್ಲಿ ಹೊಸ ಜನರನ್ನ ಮೀಟ್ ಮಾಡಿ. ಈಗ ನಿಮಗೆ ಅಯ್ಯೋ ಅದೇ ಕೆಲಸದಲ್ಲಿ ಇದ್ದೀನಿ ಅಂತ ನಿಮ್ಗೆ ಅನ್ಸ್ಬೋದು, ಕೆಲಸ ಚೇಂಜ್ ಮಾಡಿ. ಆಗುತ್ತೆ ಅಂದರೆ ನಿಮ್ಗೆ ಒಳ್ಳೆ ಆಫರ್ ಬಂತು ಅಂದರೆ ಜಾಬ್ ಚೇಂಜ್ ಮಾಡಿ, ಅವಾಗ ಒಂದು ಹೊಸ ವಾತಾವರಣ ಸಿಗುತ್ತೆ, ಸೆಟ್ ಆಫ್ ನ್ಯೂ ಪೀಪಲ್ ಸಿಗ್ತಾರೆ. ಇಲ್ಲ ಅಂದರೂ ಕೂಡ ನಾನು ಆಗಲೇ ಹೇಳಿದಾಗೆ ಪೇಂಟಿಂಗ್ ಆ್ಯಕ್ಟಿವಿಟಿ, ಕ್ಲಬ್ಸ್ಗೆ ಜಾಯ್ನ್ ಆಗಿ, ಹೀಗೆ ಹೊಸ ಜನರನ್ನ ಮೀಟ್ ಮಾಡುವ ಅವಕಾಶಗಳು ಏನೇನಿದೆ ನಿಮ್ಮ ಸುತ್ತಮುತ್ತ ಅಂಥದಕ್ಕೆ ಹೋಗಿ, ಕಮ್ಯುನಿಟೀಸಿಗೆ ಜಾಯ್ನ್ ಆಗಿ. ಸೊ ಹೊಸ ಜನರನ್ನ ಮೀಟ್ ಮಾಡೋದಕ್ಕೆ ಏನೇನಿದೆ ವೇಸ್, ಏನೇನು ದಾರಿಗಳಿದೆ ಅದನ್ನು ಹುಡುಕೊಂಡು ಮೀಟ್ ಮಾಡಿ, ಓಕೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಒಬ್ಬೊಬ್ರು ಇಷ್ಟ ಆಗ್ಬೋದು, ಒಬ್ರ ಜೊತೆ ನೀವು ಸ್ವಲ್ಪ ಕ್ಲೋಸ್ ಆಗ್ಬೋದು. ಆವಾಗಲೂ ಕೂಡ ನೀವು ಹಿಂದೆ ನಿಮ್ಮ ನಿಮ್ಮ ಹಾರ್ಟ್ ಬ್ರೇಕ್ ತಂದಿದ್ರಲ್ಲ, ನಿಮಗೆ ನಿಮ್ಮನ್ನು ಒಬ್ರು ಬಿಟ್ಟು ಹೋಗಿದ್ರಲ್ಲ, ಅದರಲ್ಲೂ ಒಂದು ಲೆಸನ್ಸ್ನ ನೀವು ಒಂದಷ್ಟು ಲೆಸನ್ಸ್ನ ಕಲ್ತಿರ್ತೀರ, ಅದನ್ನೆಲ್ಲ ನೀವು ಈ ಒಂದು ಹೊಸ ರಿಲೇಷನ್ಶಿಪ್ಗೆ ಹೋದಾಗ ಹಾಕಬಾರ್ದು. ಅಂದರೆ ನೀವು ತಪ್ಪು ಮಾಡಿರ್ತೀರಲ್ಲ, ಆ ತಪ್ಪನ್ನ ರಿಪೀಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ತುಂಬ ಪೊಸೆಸಿವ್ ಆಗಿರ್ತಾರೆ, ತುಂಬ ಇನ್ಸೆಕ್ಯೂರ್ ಆಗಿರ್ತಾರೆ, ಹಾಗೂ ಕಂಟ್ರೋಲಿಂಗ್ ಆಗಿರ್ತಾರೆ. ಹೀಗೆ ನಿಮ್ಮಲ್ಲಿ ಏನಾದರೂ ಆ ಕೆಟ್ಟ ಗುಣಗಳಿದೆ ಅಂದರೆ ರಿಲೇಷನ್ಶಿಪ್ ಹಾಳಾಯಿತು ಈ ವಿಷಯವಾಗಿ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಹೊಸ ರಿಲೇಷನ್ಶಿಪ್ಗೆ ಹೋದಾಗ ತೆಗಿಬಾರ್ದು, ತರಬಾರ್ದು, ಓಕೆ. ಹಾಗೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಇಷ್ಟು ಹೇಳಿದ್ದು ನಿಮಗೆ ಒಂದು ಪ್ರಾಪರ್ ಗೈಡೆನ್ಸ್ ಆಗಿತ್ತು. ಆ್ಯಸ್ ಅ ಕೌನ್ಸಿಲರ್ ನೀವು ನನ್ನ ಹತ್ರ ಬಂದರೂ ಕೂಡ ಕೌನ್ಸಿಲಿಂಗಿಗೆ ನಾನು ಏನೇನು ಮಾತಾಡಿದೆ ಇದನ್ನು ಹೇಳ್ತೀನಿ. ಸೊ ಇದು ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ ಮೇರೆಗೆ ನಾನು ನಿಮಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಹಾಗೂ ಸುಲಭ ಅಲ್ಲ, ಆಯಿತಾ, ಇದು ಸುಲಭ ಅಲ್ಲ, ಇದೆಲ್ಲ ಮಾಡೋದು, ಅನುಭವಿಸೋದು, ಇಟ್ಸ್ ನಾಟ್ ಈಸಿ.